पानी भरे रे, पानी भरे, कौन अलबेली किनारे, क्षमा 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 क्षम क्षमा 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 क्षम क्षमा 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 क्षम क्षमा 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 क्षम। सर पे घाघरी, हाथ रसीलियों है, और बाके नजरों से घायल करोरी, क्षमा 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 क्षम क्षमा क्षमा। ಇದಕ್ಕೆ ದಾದ್ರ ಅಂತಾರೆ ಈ ತರ ಹಾಡೋದನ್ನು. ಇದು ಮೂರು ಬೀಟಲ್ಲಿರುತ್ತೆ, ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ. ಇದು ಯಾವ ಶಾಸ್ತ್ರೀಯ ಸಂಗೀತನೂ ಅಲ್ಲ, ಆದರೆ ಶಾಸ್ತ್ರೀಯ ಅನ್ನೋ ಬ್ರ್ಯಾಕೆಟ್ನಲ್ಲೂ ಇದೆ, ಅದರಿಂದ ಆಚೆನೂ ಇದೆ. ಇದ್ರ ಹಿಂದೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಪಾಲಿಟಿಕ್ಸ್ ಇದೆ. ಠುಮ್ರಿ, ದಾದ್ರಾ, ಕಜ್ರಿ, ಹೋರಿ, ಟಪ್ಪ, ಈ ಥರ ಕೆಲವು ಬಂದಿಶ್ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಪ ಶಾಸ್ತ್ರೀಯ ಅಂತ ಕರೆಸ್ಕೊಳ್ತವೆ. ಏನಕ್ಕೆ ಇದು ಉಪ ಆಯಿತು ಅಂತಂದರೆ, ಇದನ್ನು ಹೆಚ್ಚಾಗಿ ಹೆಂಗಸರು ಹಾಡಿದ್ದು. ಸೊ ಹೆಂಗಸರು ಹಾಡೋದೆಲ್ಲ ಆಟೋಮ್ಯಾಟಿಕ್ ಉಪ ಆಗೋಗುತ್ತೆ, ಶಾಸ್ತ್ರೀಯ ಆಗಲ್ಲ. ಮೊದಲು ಗಂಡಸರು ಏನು ಹಾಡಿದ್ರು ಅದನ್ನು ಮಾತ್ರ ಶಾಸ್ತ್ರೀಯವಾಗಿ ಬಂತು, ಅಂದರೆ ದೃಪದ್, ಧಮಾರು. ಅದ್ರ ನಂತರ ಬಂದಿದ್ದ ದೃಪದ್ ಧಮಾರ್ ಹಾಡೋರಿಗೆ ನಂತರ ಬಂದಿದ್ದ ಖಯಾಲ್ ಒಂದು ರೀತಿಯಾದ ಡಿಟೀರಿಯೋರೇಷನ್, ಒಂಥರ ಡಿಜನರೇಷನ್. ಬಟ್ ಖಯಾಲ್ ಅನ್ನೋದು ಎಂಥ ಅದ್ಭುತವಾದ ಕಾನ್ಸೆಪ್ಟು, ನಿನ್ನ ಮನಸ್ಸಿನ ಆಲೋಚನೆ ಹಾಡೋದು ಅಂತ. ಅಂದರೆ ಅದು ಒಂದು ತುಂಬ ಸೀರಿಯಸ್ ಆಗಿರೋ ರಾಗ ಮಿಯಾಕಿ ತೋಡಿ ಅಂತ, ಅಂದರೆ ಮಿಯಾ ತಾನ್ಸೇನ್ ಅವ್ರದ್ದು ರಾಗ ಅದು. ರೇ ಗ ರೇ ಸಾ ಸ ರೇ ಗ ಮ ಧನಿ ಧನಿ ಸ ರೇ ಗ ರೇ ನಿ ಧ ಮ ಗ ರೇ ಸಾ ಏ ದಯಾ ಬಾಟ ದೂಬ ರ ಭೈ ಮಕಾ ಲಂಗೂರ್ವಾ ಭರನನ ದೇತ ಘಗರಿಯಾ ವಿಹನ ತೋರೆ ಸಾಂಗ ಕೈಸೆ ಜಾವು ಸಜನೀ ಬೀಚ ಮೇ ಠಾಡೋ ಸದಾ ಉಚ್ಛ ಇದನ್ನು ಕೇಳಿಸ್ಕೊಂಡ್ರೆ ಏನು ಅನ್ಕೋಬೋದು, ಏನೋ ತುಂಬ ಸೀರಿಯಸ್ ಆಗಿದ್ದು ತಾನ್ಸೇನ್ ರಾಗ, ತುಂಬ ಶೋಕ ಗಂಭೀರ ಈ ಥರ ಪದಗಳು ಬರ್ತಾ ಇರುತ್ತೆ. ಆದರೆ ಆ ನಾನು ಹಾಡಿದ ಬಂದಿಶ್ ಅದನ್ನು ಬರೆದಿದ್ದವರು ಸದಾರಂಗ್ ಅಂತ ಅನ್ನೋರು. ಅದರದ್ದು ನಿಜವಾದ ಮೀನಿಂಗ್ ಹೇಳ್ತಾ ಹೋಗ್ತೀನಿ. ಏ ದಯ್ಯಾ, ದಯ್ಯಾ ಅಂತಂದರೆ ಈಗ ಅದು ಈ ಭಾಷೆನೂ ಅಷ್ಟೇ, ಯಾವುದೇ ಶಾಸ್ತ್ರೀಯ ಹಿಂದಿ ಭಾಷೆ ಅಲ್ಲ ಇದು, ಅಲ್ಲಿ ಕಡಿಬೋಲಿ ಅಂತಾರೆ, ಅಂದರೆ ಹಳ್ಳಿ ಭಾಷೆ. ಅದು ಬ್ರಜ ಪ್ರದೇಶದಲ್ಲಿ ಇರುವಂಥ ಹಳ್ಳಿ ಭಾಷೆ. ಏ ದಯ್ಯಾ ಅಂದರೆ ಗೆಳತಿ ಅಂತ. ಅಯ್ಯೋ ಗೆಳತಿ, ನನ್ನ ಹಾದಿ ತುಂಬ ದುರ್ಬರವಾಗಿಬಿಟ್ಟಿದೆ. ಬಾಟ್ ಅಂದರೆ ಹಾದಿ, ಅದು ದುಬರ್ ಭೈ ಅಂದರೆ ದುರ್ಬರವಾಗಿಬಿಟ್ಟು ಕಷ್ಟ ಆಗಿಬಿಟ್ಟಿದೆ. ಏನಕ್ಕೆ ಅಂತಂದರೆ ಮಕ ಲಂಗೂರುವ ಭರನನ ದೇತ ಗಗರಿಯ ಅಂತಂದರೆ, ನನಗೆ ಲಂಗೂರ್ ಅಂದರೆ ಕೋತಿ, ಅದು ಈ ಕೋತಿ ಬಂದು ನನಗೆ ಹೋಗಿ ನೀರು ತೊಗೊಂಡು ಬರೋಕ್ಕೆ ಬಿಡ್ತಾ ಇಲ್ಲ, ಈ ನನ್ನ ಹಾದಿ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟಲ್ಲಿ ವಿಹನ ತೋರೆ ಸಂಗ ಕ್ಯಾಸೆ ಜಾವು ಸಕಿನಿ, ವಿಹಾರಕ್ಕೆ ನಿನ್ನ ಜೊತೆ ಹೇಗೆ ಹೋಗಲಿ ಸಜನಿ ಅಂದ್ರೆ ಗೆಳತಿ.
ಬೀಚ್ ಮೇಟ್ ಹಾಡು ಅಂದರೆ ಮಧ್ಯದಲ್ಲಿ ಬಂದು ಅಡ್ಡ ಹಾಕ್ತಾನೆ. ಸದಾರಂಗ್ ಉಚ್ಚ ಕೈಯ, ಸದಾರಂಗ್ ಅನ್ನೋನು ಉಚ್ಚ ಕೈಯ ಅಂತಂದರೆ ಈ ಕೋತಿಗಳು ಜಂಪ್ ಮಾಡ್ತಾವಲ್ಲ ಆ ಥರ. ಒಂದು ತುಂಬ ಸೀರಿಯಸ್ ರಾಗದಲ್ಲಿ ಒಂದು ಈ ರೀತಿಯಾದ ಒಂದು ಕಂಪೋಸಿಷನ್ ಕೂಡ ಬರಬಹುದು. ಫಸ್ಟೆಲ್ಲ ಇದು ಹಾಡುವಾಗ ಇದರ ಅರ್ಥನೇ ಗೊತ್ತಿಲ್ಲದೆ ಹಾಡ್ತಾ ಇದ್ದೆ, ಆದರೆ ಇದರ ಅರ್ಥ ಗೊತ್ತಾದಮೇಲೆ ಇದು ಎಂಥ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಅಂತ ಅನ್ನಿಸ್ತು. ಯಾಕೆಂದರೆ ಖಯಾಲ್ನಲ್ಲಿ ನೀವೇನೋ ಒಂದು ಶಾಸ್ತ್ರೀಯ, ಅದು ಗಂಭೀರ, ಅದು ಶುದ್ಧ, ಅದು ಇನ್ನೊಂದು ಪದ ಉಪಯೋಗಿಸ್ತಾರೆ, ಅದು ಯಾವುದು ತುಂಬ ಶ್ರೇಷ್ಠ, ಅಪ್ಪ ಆ ಪದದ ಮೇಲೆ ಅದು ಆ ಪದ ತಲೆ ಮೇಲೆ ಬಿದ್ದರೆ ಹಂಗೆ ಬಿದ್ದು ಸತ್ತೋಗ್ಬಿಡ್ತೀವಿ ಶ್ರೇಷ್ಠ ಅನ್ನೋದು, ಆ ಥರದ್ದೆಲ್ಲ ಇದೆ. ಸೊ ಆ ರೀತಿಯಲ್ಲಿ ಖಯಾಲ್ನಲ್ಲಿ ನಮಗೆ ಒಂದು ಸಡನ್ನಾಗಿ ಹಿಂಗೆ ಒಡೆಯುತ್ತೆ ಇದೆಲ್ಲ. ಹೌದು, ಅಫ್ಕೋರ್ಸ್ ಅದನ್ನು ಜಸ್ಟಿಫೈ ಮಾಡೋದು ಹೆಂಗೆ ಅಂತಂದರೆ ಕೃಷ್ಣ, ಇದೆಲ್ಲ ಕೃಷ್ಣ ಮಾಡ್ತಾ ಇರೋದು, ಸುತ್ತಮುತ್ತ ಎಲ್ಲ ರಾಧೆಯರು ಇರ್ತಾರೆ, ಇವರಿಗೆ ಕೃಷ್ಣ ರಾಧೆ ಸೇವಿಯರಾಗಿ ಬರ್ತಾರಲ್ಲಿ. ಆ್ಯಕ್ಚುಲಿ ಅದು ಹಳ್ಳಿಗಾಡಿನ ಅಥವಾ ಹಳ್ಳಿಯವರ ದಿನನಿತ್ಯದ ಜೀವನದ ಅನುಭವ ಖಯಾಲ್. ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಿ ಒಂದು ಸೆಕ್ಷುಯಲ್ ಓವರ್ಟೋನ್ನಲ್ಲಿ ಮತ್ತು ಒಂದು ರೀತಿಯಾಗಿ ಈ ಲಸ್ಟ್ ಮತ್ತು ಬಟ್ ಆಫ್ಕೋರ್ಸ್ ಮೇಲ್ ಸೆಕ್ಷುವಾಲಿಟಿಗೆ ಬೇಕಿರುವಂಥ ಫಿಮೇಲ್ ಎಕ್ಸ್ಪ್ರೆಷನ್ಸ್ನೇ ಈ ರೀತಿಯಾದ ಸೆಮಿ ಕ್ಲಾಸಿಕಲ್ ಅಂತ ಏನಕ್ಕೆ ಆಯಿತು ಅಂತಂದರೆ ಈ ಥರ ಒಂದು ಕಾರಣಕ್ಕೆ ಬಂದಿರುವಂಥ ಕಾಂಪೋಸಿಷನ್ಸ್. ಬಟ್ ಅದೂ ಅಷ್ಟು ಅದ್ಭುತವಾಗಿದೆ. ನಾನು ಫಸ್ಟ್ ಹಾಡಿದ್ದು ಹೆಂಗೆ ಅಂತಂದರೆ ಛಮ 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 ಛಮ್ ಕೋನ್ ಅಲ್ ಬೇಲಿ ಕಿನಾರೆ. ಅವಳು ಅವಳೇನು ಅಂದರೆ ಅವಳು ಒಂದು ತುಂಬ ಸುಂದರ ಯುವತಿ, ಅವಳು ನೀರು ತಗೊಳಕ್ಕೆ ಹೋಗಿದ್ದಾಳೆ, ಅವಳ ಕಾಲಿನಲ್ಲಿ ಗೆಜ್ಜೆ ಇದೆ, ಅವಳು ಕೈನಲ್ಲಿ ಒಂದು ಹಗ್ಗ ಇದೆ, ಅವಳು ಹಿಂಗೆ ತಿರುಗಿ ನೋಡಿದರೆ ಹಾಗೆ ಎದೆ ಒಡೆದೋಗುತ್ತೆ, ಅಷ್ಟೇ ಇರೋದು. ಸೊ ಈ ರೀತಿಯಲ್ಲಿ ಏನನ್ನು ಅವ್ರು ಹೇಳಕ್ಕೆ ಹೊರಡ್ತಾರೆ ಅಥವಾ ಯಾವ ರೀತಿ ಹೇಳಕ್ಕೆ ಹೊರಡ್ತಾರೆ ಇದು, ಮತ್ತು ಇದೇನು ಅಂತಂದರೆ ಇಲ್ಲಿ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ರಾಗ ಅನ್ನೋ ರೆಸ್ಟ್ರಿಕ್ಷನ್ನು, ತಾಳ ಅನ್ನೋ ರೆಸ್ಟ್ರಿಕ್ಷನ್ ಬಿಟ್ಟರೆ ಕಲ್ಪನೆ ನಮ್ಮದು, ನಾವು ಯಾವ ರೀತಿ ಕಲ್ಪಿಸ್ಕೋತೀವಿ. ದೇವರು ಅಂತಂದರೆ ದೇವರಾಗ್ಬೋದು, ಇಲ್ಲ ನಾನು ಈ ರೀತಿಯಲ್ಲೇ ನೋಡ್ಕೋತೀನಿ ಅಂತಂದರೆ ಈ ರೀತಿ ಏನೂ ಆಗ್ಬೋದು. ಹಾಗಾಗಿ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಹಿಂದೂಸ್ತಾನಿ ಒಂದು ಸಮಗ್ರವಾಗಿ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೂ ಎಲ್ಲೋ ಒಂದು ಕಡೆ ಅದರೊಳಗೊಂದು ಅದ್ಭುತವಾದ ಡೆಮೋಕ್ರೆಸಿ ಇದೆ ಅಂತ ನನಗೆ ಯಾವತ್ತಿಗೂ ಅನಿಸಿದೆ. ನನಗೆ ಹಿಂದೂಸ್ತಾನಿ ಸಂಗೀತ ಇಷ್ಟ ಆಗೋದು ಅದರ ಒಂದು ಎಕ್ಸ್ಟೆನ್ಷನ್ ಆಗಿ ಹಿಂದಿ ಸಿನಿಮಾದ ಹಳೆ ಹಾಡುಗಳು ಅಂದರೆ 50, 60, 70, 80 ತನಕ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ಸ್ ಅದು ಹೆಂಗೆ ಅಂತಂದರೆ ಆ ರಾಗಗಳು ಏನು ಈಗ ರಾಗ ಅನ್ನೋದು ಈ ಸರಿಗಮ ಪದನಿಸದ ಒಂದು ಕಾಂಬಿನೇಷನ್. ಆ ಒಂದು ಕಾಂಬಿನೇಷನ್ನ ನಾವು ಎಷ್ಟೆಷ್ಟು ಅದ್ಭುತವಾಗಿ ಒಬ್ಬೊಬ್ಬರೂ ಹೊಸ ಹೊಸದಾಗಿ ಹುಡುಕೊಂಡು ಬಳಸ್ತಾ ಹೋಗ್ಬೋದು. ಆ ಥರ ಬಳಸ್ತಾ ಹೋಗುವಾಗ ಅಂದರೆ ಈಗ ಅದು ನನ್ನದನ್ನು ಆಗಿಸ್ಕೊಳ್ಳೋದೂ ನನಗೆ ಬೇಕಾಗಿದೆ. ಅಂದರೆ ಈಗ ಯಮನ್ ಕಲ್ಯಾಣಿ ಅಂತ ಏನು ಹೇಳ್ತಾರೆ, ನಿದ ನಿರೆಗ ಸ ಗರೆ ಗಮ ಪ ಮ ಗ ರೇ, ಇದರಲ್ಲಿ ಮನ ರೇ ತೂ ಕಾಹೇ ನ ಧೀರ ಧರೇ ಅಂತ ರಫಿ ಹಾಡಿರೋದು ಕೇಳಿಸ್ಕೊಂಡ್ರೆ ಇನ್ನು ಬೇರೆ ಇನ್ನೊಂದು ಯಮನ್ ಕೇಳಿಸ್ಕೋಬೇಕು ಅಂತ ಕೆಲವು ಸರ್ತಿ ಅನಿಸಲ್ಲ. ಆ ಥರ ಒಬ್ಬೊಬ್ರದ್ದು ಎಕ್ಸ್ಪ್ರೆಷನ್ ಹೀಗಿದೆ. ಸೊ ಎಲ್ಲೋ ಒಂದು ಕಡೆ ನೋಡೋಕ್ಕೆ ಹೋದರೆ ಈ ಥರದ ಒಂದು ಮುಕ್ತವಾಗಿರೋ ಸಂಗೀತ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ. ಬಟ್ ಅದ್ರ ಸುತ್ತೂರ ಕಟ್ಟಿರೋ ನಾವು ಕಟ್ಟಿರೋ ಅಂಥ ಒಂದು ಕೋಟೆಗಳಿದೆ, ಅದು ಜಾತಿಯ ಕೋಟೆಗಳು ಮತ್ತು ಅದು ಜೆಂಡರ್ನ ಕೋಟೆಗಳು ಮತ್ತು ಅದು ಈ ಕ್ಲಾಸ್ ಮಾಸು ಅಂತ ಹೇಳೋ ಕೋಟೆಗಳು, ಆ ಕೋಟೆಗಳು ಒಡಿದೇ ಇದ್ದರೆ ನಾವು ಇದನ್ನು ಯಾವುದು ಜನರ ಸಂಗೀತವಾಗಿತ್ತು ಅದನ್ನು ಮತ್ತೆ ನಾವು ತಗೊಂಡೋಗಿ ಎಲ್ಲೋ ಒಂದು ಪ್ಯಾಲೇಸ್ನಲ್ಲಿಟ್ಟು ಅದಕ್ಕೆ ರಾಜನ ಒಂದು ಇದು ಹಾಕ್ಬಿಟ್ಟು. ಸೊ ಇದಿಷ್ಟು ಜನ ಮಾತ್ರ ಕೇಳ್ತಾರೆ. ಅದಕ್ಕೆ ಪಂಡಿತ್ ರವಿಶಂಕರ್ ಅನ್ನೋರೆಲ್ಲ ಅಥವಾ ಹಳೆ ಕಾಲದ ಉಸ್ತಾದರು ಇಲ್ಲ ಪಂಡಿತರು ಇವರೆಲ್ಲ ಚೌಡಯ್ಯ ಮೆಮೋರಿಯಲಲ್ಲಿ ಮಾತ್ರ ನುಡಿಸ್ತಾ ಇದ್ದಿದ್ದು. ಯಾವುದು ಸ್ಲಮ್ ಹತ್ರ ಬಂದು ಯಾರು ನುಡಿಸೋದು ಹಾಡೋದು ಇಲ್ಲ ಜನರಿಗೋಸ್ಕರ ಪ್ಲೇ ಮಾಡಿರೋದು ಆ ಥರ ಎಲ್ಲಿ ರೆಕಾರ್ಡ್ ಇದೆ?